ನಮಸ್ತೆ ಎಲ್ರಿಗೂ. ಈ ERSS ವೆಹಿಕಲ್ ಬಗ್ಗೆ ಹೇಳೋದಾದರೆ, ERS ಅಂದರೆ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಪೋರ್ಟಿಂಗ್ ಸಿಸ್ಟಮ್ ಅಂತೇಳಿ, ಒಂದು ಭಾರತ ಒಂದು ತುರ್ತು ಕರೆ ಸಂಕಲ್ಪದಡಿಯಲ್ಲಿ ಭಾರತ ಸರ್ಕಾರ ಒಂದು 112 ಸಹಾಯವಾಣಿಯನ್ನು ಪರಿಚಯ ಮಾಡಿದೆ. ಇದರಲ್ಲಿ ಮುಂಚೆ ನೀವು ಪೊಲೀಸಿಗೆ ಕರೆ ಮಾಡಬೇಕಾದರೆ 100 ಮಾಡ್ತಿದ್ರಿ, ಆರೋಗ್ಯಕ್ಕೆ 108 ಹಾಗೂ ಅಗ್ನಿಶಾಮಕ ದಳಕ್ಕೆ 101 ಮಾಡ್ತಿದ್ರಿ. ಆದರೆ ಈಗ ಈ 112 ವ್ಯವಸ್ಥೆಯಲ್ಲಿ 3 ವ್ಯವಸ್ಥೆಗಳನ್ನು ಏಕಕಾಲದಲ್ಲಿ ಸಹಾಯವಾಣಿ ಮೂಲಕ ಪಡೆದುಕೊಳ್ಬಹುದಾಗಿದೆ. ನೀವು ಸ್ಮಾರ್ಟ್ ಫೋನ್ನಲ್ಲಿ 112 ನೇರ ಕರೆಯನ್ನು ಮಾಡ್ಬೋದು, ಇಲ್ಲವಾದಲ್ಲಿ ಪವರ್ ಬಟನನ್ನು 3 ಬಾರಿ ದೀರ್ಘಕಾಲದಲ್ಲಿ ಪ್ರೆಸ್ ಮಾಡಿದರೆ ಕರೆ ಸಕ್ರಿಯವಾಗ್ತದೆ. ನಾರ್ಮಲ್ ಫೋನಲ್ಲಿ 5 ಮತ್ತು 9 ನಂಬರನ್ನು ದೀರ್ಘಕಾಲದಲ್ಲಿ ಒತ್ತಿ ಹಿಡಿದರೆ ಕರೆ ಸಕ್ರಿಯವಾಗ್ತದೆ. ಇದರಿಂದ ಏನು ಪ್ರಯೋಜನ ಅಂತ ಹೇಳಿದರೆ, ಅಪರಾಧವನ್ನು ನಿಯಂತ್ರಣ ಮಾಡ್ಬೋದು, ಅಪರಾಧಗಳನ್ನು ವಿಶ್ಲೇಷಣೆ ಮಾಡ್ಬೋದು, ಅಪರಾಧಗಳ ಮುನ್ಸೂಚನೆಯ ಬೆಂಬಲಕ್ಕೆ ಇದು ಭಾಳಷ್ಟು ಪ್ರಯೋಜನಕಾರಿಯಾಗಿದೆ. ಈ 112 ದಿನದ 24 ಗಂಟೆಗಳ ಕಾಲ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತದೆ. 112 ಕರೆ ಬಂದಾಗ ನಮಗೆ ಇಂಥ ಒಂದು ಟ್ಯಾಬಲ್ಲಿ ಕರೆ ಬರ್ತದೆ. ಕರೆ ಬಂದಾಗ ಡಿಸ್ಪ್ಲೇಯಲ್ಲಿ ನಮಗೆ ಒಂದು ಮೆಸೇಜ್ ಟೈಪ್ ಕಾಣ್ತದೆ, ಅದನ್ನು ನಾವು ಆಕ್ಟಿವೇಟ್ ಮಾಡಿ ಆ ಲೊಕೇಶನ್ ಹಾಕಿದಾಗ ಲೊಕೇಶನ್ಗೆ ನಾವು ರೀಚ್ ಆಗ್ತೇವೆ. ನಮಗೆ ಒಂದು 20 ನಿಮಿಷದಲ್ಲಿ ಲೊಕೇಶನ್ಗೆ ಆದಷ್ಟು ನಾವು ರೀಚ್ ಆಗಲಿಕ್ಕೆ ಟ್ರೈ ಮಾಡ್ತೇವೆ.